ಓಂ ವಿಘ್ನ ವಿನಾಯಕಾಯೇ ನಮಃ. ಸ್ನೇಹಿತರೆ, ಈಗ ನಾವು ಮೆಜೆಸ್ಟಿಕ್ಕಲ್ಲಿ ಇದ್ದೀವಿ, ಕೆಂಪೇಗೌಡ ಬಸ್ ನಿಲ್ದಾಣ, ಪ್ಲಾಟ್ಫಾರಂ ನಂಬರ್ 9 ಅಥವಾ 10 ಈ ಮಧ್ಯದಲ್ಲಿ ನಾವು ನಿಲ್ತಿದ್ದೀವಿ. ಇದು ಬಂದುಬಿಟ್ಟಿದ್ದಾನ ಆಂಧ್ರಕ್ಕೆ ಹೋಗೋ ಬಸ್ಸುಗಳು ಮಾತ್ರ ಇಲ್ಲಿ ನಿಲ್ತಿರ್ತವೆ. ನಾವು ನೈಟು ಸುಮಾರಾಗಿ 11 ಗಂಟೆಗೆ ಬೆಂಗಳೂರಿಂದ ಕಾಣಿಪಾಕಂಗೆ ಹೋಗ್ತಾ ಇದ್ದೀವಿ. ಲೇಡೀಸ್ಗೆ ಫ್ರೀ ಬಸ್ ಅಂತ ಅಂತೀವಲ್ವಾ, ಅದೇನು ಫ್ರೀ ಇರೋದಿಲ್ಲ, ಅದಕ್ಕೂ ಕಾಸು ಕೊಟ್ಟೇ ಹೋಗಬೇಕಾಗತ್ತೆ, 249 ರೂಪಾಯಿ. ನಾವು ನೈಟು ಸುಮಾರಾಗಿ ಅಲ್ಲಿ 4 ಗಂಟೆಗೆ ಮುಂಜಾನೆ ರೀಚ್ ಆದ್ವಿ. ಆಮೇಲೆ ಬೆಳಗ್ಗೆ ಎದ್ದು ಬಂದು ರಿಟರ್ನು ಮತ್ತು ನಾ ವೀಡಿಯೋ ಅನ್ನೋದನ್ನು ಮಾಡ್ತಾಯಿದ್ದೀವಿ. ಇದು ಸುಮಾರಾಗಿ ಒಂದು 4 ಕಿಲೋಮೀಟ್ರ್ ದೂರದಲ್ಲಿ ಒಂದು ಆರ್ಚ್ ಅನ್ನೋದನ್ನು ಹೊಸದಾಗಿ ನಿರ್ಮಾಣ ಅನ್ನೋದು ಮಾಡ್ತಾ ಇದ್ದಾರೆ. ಭಾಳ ಸುಂದರವಾಗಿದೆ ನಿರ್ಮಾಣ ಅನ್ನೋದು. ಇನ್ನು ಇದು ಫಿನಿಷ್ ಆಗೋಕ್ಕೂ ಇನ್ನು 2-3 ತಿಂಗಳು ಬೇಕಾಗ್ಬೋದು ಅಂತ ನನಗೆ ಅನ್ನಿಸ್ತು. ಹಾಗೆ ಅಲ್ಲಿಂದ ನಾವು ಒಂದು 4 ಕಿಲೋಮೀಟ್ರ್ ಜರ್ನಿ ಅನ್ನೋದನ್ನು ಮಾಡಬೇಕಾಗತ್ತೆ. ಇನ್ನು ನಾವು ತೋರಿಸಿದ್ವಲ್ಲ ಈಗ ಆರ್ಚು, ಅಲ್ಲಿಂದ ಇದ್ಬಿಟ್ಟು ನಾವು ಹಾಗೆ ಸ್ವಲ್ಪ ಮುಂದೆ ಬರ್ತಾ ಇರುವಾಗ ಅಂದರೆ ಮತ್ತೆ ಒಂದು ವಿಲೇಜ್ ಸಿಗುತ್ತೆ ಇಲ್ಲಿ. ಇದು ಬಂದುಬಿಟ್ಟಿದಾರ ಅಗರಂಪಲ್ಯ ಅಂತ ಹೇಳಿಬಿಟ್ಟು ಇಲ್ಲೊಂದು ವಿಲೇಜ್ ಸಿಗುತ್ತೆ ನಮಗೆ. ಇಲ್ಲಿ ನಮಗೆ ಎಲ್ಲ ಸೌಲಭ್ಯಗಳೂ ಸಿಗುತ್ತೆ, ಆದರೆ ಹೋಟಲ್ ಆಗ್ಬೋದು ಮತ್ತು ನಮಗೆ ಲಾಡ್ಜ್ ಆಗ್ಬೋದು, ನಾವು ಸ್ಟೇ ಆಗೋಕ್ಕೆ ರೂಮ್ಗಳಾಗ್ಬೋದು ಎಲ್ಲ ಅವೈಲೇಬಲಲ್ಲಿ ಇರ್ತವೆ, ಅಂದರೆ 24 ಅವರ್ಸು ಇರ್ತದೆ. ಇಲ್ಲಿ ಬಂದುಬಿಟ್ಟಿದ್ದಾನೆ ನಮಗೆ ಇಲ್ಲೊಂದು ಚಿಕ್ಕ ಆರ್ಚ್ ಅನ್ನೋದನ್ನು ಕಾಣಿಸುತ್ತೆ ನಮಗೆ. ಇದು ನೋಡೋಕ್ಕೆ ತುಂಬ ಸುಂದರವಾಗಿದೆ ನಮಗಿಲ್ಲಿ, ಎಷ್ಟು ಅದ್ಭುತವಾಗಿದೆ ಅಂದರೆ ಅಲ್ಲಿ ಹೋಗಿ ನೋಡಿದ್ರೇ ಒಂಥರ ಖುಷಿ ಅನಿಸುತ್ತೆ, ಮನಸ್ಸಿಗೆ ನೋಡೋದೇ ಒಂಥರ ಖುಷಿ ಅನಿಸುತ್ತೆ. ನಾವು ಇಲ್ಲಿಂದ ದೇವಸ್ಥಾನ ಕಡೆಗೆ ಹೋಗ್ತಾ ಇದ್ವಿ. ಇಲ್ಲಿಂದ ನಮಗೆ ಇನ್ನೂ 1 ಕಿಲೋಮೀಟ್ರಷ್ಟು ದೂರ ಇರ್ತದೆ, ಇನ್ನು ಈ ಆರ್ಚಿಂದ ಹಿಡಿದಿದ್ದನ್ನು 1 ಕಿಲೋಮೀಟ್ರಷ್ಟು ದೂರ ನಮಗಿರ್ತದೆ. ಇಲ್ಲಿ ಬಂದುಬಿಟ್ಟಿದ್ದಾನ ಬ್ಯಾಂಕು, ಎ ಟಿ ಎಮ್ಮು, ನಮಗೆ ಕಾಸಿಗೇನು ತೊಂದರೆ ಅನ್ನೋದು ಇರೋದಿಲ್ಲ, ಬಸ್ ಫೆಸಿಲಿಟಿ ಎಲ್ಲ ಇದೆ. ಬಟ್ ಇಲ್ಲಿ ಬಸ್ ಅಂದರೆ ನಾವು ಚಿತ್ತೂರಿಗೆ ಹೋಗಿ ಮತ್ತು ನಾವು ಬೇರೆ ಕಡೆಗೆ ಹೋಗಬೇಕಾಗುತ್ತೆ. ಚಿತ್ತೂರಿಂದ ಇಲ್ಲಿಗೆ ನಮಗೆ ಒಂದು 15 ನಿಮಿಷಕ್ಕೆಲ್ಲ ಒಂದು ಬಸ್ ಇರ್ತದೆ, ಮತ್ತು ರಿಟರ್ನ್ ಹೋಗೋಕ್ಕೂ ಒಂದು 15 ನಿಮಿಷಕ್ಕೊಂದು ಬಸ್ ಅನ್ನೋದು ಸಿಗುತ್ತೆ ನಮಗೆ. ನಾವು ಹಾಗೆ ಮುಂದೆ ಹೋಗ್ತಾ ಇರಬೇಕಾದ್ರೆ ನಮಗೆ ಎಲ್ಲ ಅಂದರೆ ಪೊಲೀಸ್ ಸೆಕ್ಯೂರಿಟಿ ಆಗಿರ್ಬೋದು ಮತ್ತು ಅಲ್ಲಿರೋ ಲಾಡ್ಜ್ಗಳಾಗ್ಬೋದು, ಬಟ್ ಲಾಡ್ಜ್ಗಳು ಒಂದೊಂದು ಕಡೆಗೆ ಒಂದೊಂದು ರೇಟ್ ಇರ್ತದೆ. ನಿಮಗೆ ಚೀಪ್ ಆ್ಯಂಡ್ ಬೆಸ್ಟ್ ಬೇಕು ಅಂದರೆ ಸ್ವಲ್ಪ ಹುಡುಕಾಡಬೇಕಾಗುತ್ತೆ, ಮತ್ತು ಡೈರೆಕ್ಟಾಗಿ ಬಸ್ ಹತ್ರ ಬಂದು ಕೇಳ್ತಾರಲ್ವ, ನಾವು ಅರ್ಜೆಂಟಿಗೆ ಯಾವುದೋ ಒಂದು ಒಪ್ಕೊಂಡು ಹೋಗ್ಬಿಟ್ರೆ ನಮಗೆ ಸ್ವಲ್ಪ ಜಾಸ್ತಿನೇ ಆಗ್ತಾರೆ. ನೋಡಿ, ಇದೇ ವರಸಿದ್ಧಿ ವಿನಾಯಕ ದೇವಸ್ಥಾನ ನೋಡಿ, ಸುತ್ತಮುತ್ತ ಎಷ್ಟು ಪ್ರಶಾಂತವಾಗಿದೆ ಅಂದರೆ ದೇವಸ್ಥಾನ ಅಷ್ಟೊಂದು ಪ್ರಶಾಂತವಾಗಿದೆ. ಬಟ್ ನಾವು ಸೀಸನ್ ಇಲ್ಲ ಅನ್ನೋ ಟೈಮ್ಗಳಲ್ಲಿ ದೇವಸ್ಥಾನಕ್ಕೆ ಅನ್ನೋದನ್ನು ವಿಸಿಟ್ ಮಾಡಬೇಕಾಗತ್ತೆ, ಯಾಕಂದರೆ ಸೀಸನ್ ಇರೋ ಟೈಮಲ್ಲಿ ಹೋದರೆ ಮಾತ್ರ ತುಂಬ ರಶ್ ಇರ್ತದೆ, ಅದು ಹಾಲಿಡೇಗಳಲ್ಲಿ ನಾವು ದೇವಸ್ಥಾನಗಳಿಗಂತೂ ಹೋಗೋಕ್ಕಾಗೋದಿಲ್ಲ. ಭಾಳ ಸುಂದರವಾಗಿದೆ ನೋಡಿ, ಎಷ್ಟು ಅದ್ಭುತವಾಗಿದೆ. ನೀರಿದೆ ನೋಡಿ, ಎಷ್ಟು ನೀಟಾಗಿ ಮಡಗಿದ್ದಾರೆ ಅಂದರೆ ಇಲ್ಲಿ ಸ್ನಾನ ಮಾಡೋಕ್ಕೆಲ್ಲ ಅವಕಾಶ ಇರೋದಿಲ್ಲ, ಬರೀ ಕಾಲು ತೊಳ್ಕೊಂಡು ನಾವು ದೇವಸ್ಥಾನ ಒಳಗಡೆಗೆ ಹೋಗೋಕ್ಕೆ ಮಾತ್ರ ಅವಕಾಶ ಇರ್ತದೆ. ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿ ದೇವಸ್ಥಾನ. ನಾವು ಒಳಗಡೆ ಹೋಗಬೇಕಂದ್ರೆ ಮೊಬೈಲು ಒಳಗಡೆ ಹಲೋ ಇರೋದಿಲ್ಲ, ನಾವು ಆ ಕಾರಣದಿಂದ ಸೆಕ್ಯೂರಿಟಿ ಕೊಟ್ಬಿಟ್ಟು ಒಳಗಡೆಗೆ ಹೋಗಬೇಕಾಗತ್ತೆ. ಮತ್ತು ದೇವನ ದರ್ಶನ ಮುಗಿಸ್ಕೊಂಡು ಬಂದ ನಂತರ ನಮಗೆ ಪಕ್ಕದಲ್ಲೇ ಅಂದರೆ ದೇವಸ್ಥಾನ ಪಕ್ಕದಲ್ಲಿಗೆ ದೇವಸ್ಥಾನಕ್ಕೆ ರೈಟ್ ಸೈಡಲ್ಲೇ ಮತ್ತೊಂದು ದೇವಸ್ಥಾನ ಇದೆ. ಆ ದೇವಸ್ಥಾನ ಬಂದುಬಿಟ್ಟಿದ್ದಾನೆ ಶ್ರೀ ಮಣಿಕಂಠೇಶ್ವರ ಸ್ವಾಮಿ ದೇವಸ್ಥಾನ. ಓಕೆ, ಅದರ ಪಕ್ಕದಲ್ಲೇ ಇರ್ತದೆ. ಇದು ಬಹಳ ಸುಂದರವಾಗಿದೆ ನೋಡಿ, ಅಲ್ಲಿನೂ ಎಷ್ಟು ಅದ್ಭುತವಾಗಿದೆ ಅಂದರೆ ನೋಡೋಕ್ಕೂ 2 ಕಣ್ಣು ಸಾಕಾಗೋದಿಲ್ಲ, ಅಷ್ಟು ಸುಂದರವಾಗಿದೆ. ನೀವು ಯಾವಾಗಾದ್ರೂ ದೇವಸ್ಥಾನಕ್ಕೆ ಕಾಣಿಪಾಕಂ ಹೋಗಿದ್ದಲ್ಲಿ ಪಕ್ಕದಲ್ಲಿ ದೇವಸ್ಥಾನ ಪಕ್ಕದಲ್ಲೇ ಇದೆ, ಇದಕ್ಕೂ ಒಂದು ಸಲ ವಿಸಿಟ್ ಅನ್ನೋದನ್ನು ಮಾಡಿ ನೋಡಿ. ಪಾರ್ಕು ಎಲ್ಲ ಸುಂದರವಾಗಿದೆ, ಅಲ್ಲಿ ಒಂದೊಂದು 10 ಅಡಿಗೂ ಒಂದೊಂದು ವಿಗ್ರಹ ಮಡಗಿದ್ದಾರೆ ಸುತ್ತಲೂ. ಸುತ್ತಲೂ ಪಾರ್ಕಲ್ಲಿ ಕೂತ್ಕೊಂಡಿದ್ರೆ ನಮಗೆ ಟೈಮ್ ಹೇಗೆ ಹೋಗುತ್ತೆ ಅನ್ನೋದನ್ನು ನಮಗೆ ಗೊತ್ತಾಗೋದಿಲ್ಲ, ಅಷ್ಟು ಸುಂದರವಾಗಿದೆ ನೋಡಿ ನೋಡಿ ಅಷ್ಟು. ಓಕೆ, ಹಾಗೆ ನಾವು ಇಲ್ಲೊಂದು ಆರ್ಚ್ ಮುಗಿಸ್ಕೊಂಡು ಮತ್ತೆ ಒಂದು ಗೋಪುರ ಇದೆ, ಆ ಗೋಪುರದಲ್ಲಿ ನಾವು ಅಲ್ಲಿ ಮುಗಿಸ್ಕೊಂಡು ಒಳಗಡೆಗೆ ಹೋಗಿದ ನಂತರ ನೋಡಿ ದೇವಸ್ಥಾನ ಈ ರೀತಿ ಇದೆ. ಅದು ಇದು ತುಂಬ ಪುರಾಣದಲ್ಲೆಲ್ಲ ಈ ದೇವಸ್ಥಾನ ಬಗ್ಗೆ ಬರೆದಿದ್ದಾರೆ, ಬಟ್ ಆ ಪುರಾಣ ಎಲ್ಲ ನಾವು ಓದಿ ತಿಳ್ಕೊಳೋದಂದರೆ ತುಂಬ ಕಷ್ಟ ಇರ್ತದೆ.
ಬಟ್ ನೀವು ಅವನ್ನೆಲ್ಲ ನೋಡಿಬಿಟ್ಟು ಆ ಬುಕ್ಗೆಲ್ಲೆಲ್ಲ ಹೋದರೆ ಈ ದೇವಸ್ಥಾನ ಮಹಿಮೆಗಳೆಲ್ಲ ನಿಮಗೆ ಗೊತ್ತಾಗತ್ತೆ. ನೋಡಿ, ಇಲ್ಲೆಲ್ಲ ಒಳಗಡೆ ಇರೋ ದೇವರುಗಳೆಲ್ಲ ನಮ್ಮ ಕ್ಯಾಮ್ರಾದಲ್ಲಿ ಎಷ್ಟು ವಿಡಿಯೋ ಮಾಡೋಕ್ಕಾಗ ಸಾಧ್ಯ ಆಗುತ್ತೋ ಅಷ್ಟನ್ನೆಲ್ಲ ನಿಮಗೆ ತೋರಿಸೋ ಪ್ರಯತ್ನ ಅನ್ನೋದನ್ನು ನಾನು ಮಾಡಿದ್ದೀನಿ. ಮತ್ತು ಇದು ಮುಗಿಸ್ಕೊಂಡು ನಾವು ಆಚೆ ಬಂದಾಗ ನೋಡಿ ಈ ರೀತಿ ಕಾಣಿಸುತ್ತೆ. ನಾವು ದೇವಸ್ಥಾನ ಮುಗಿಸ್ಕೊಂಡು ಆಚೆ ಬಂದಾಗ ಈ ರೀತಿ ಅನ್ನೋದು ಇರ್ತದೆ. ಮತ್ತು ಇದ್ರ ಬಲಗಡೆಗೆ ಅಂದರೆ ನಾವು ದೇವಸ್ಥಾನದಿಂದ ಮತ್ತೆ ಬಲಗಡೆಗೆ ಮತ್ತು ಇಲ್ಲೊಂದು ದೇವಸ್ಥಾನ ಇದೆ. ಇದು ಬಂದುಬಿಟ್ಟಿದ್ದನ್ನು ನಾಗ ಪೂಜೆಗಳೆಲ್ಲ ಮಾಡ್ತೀವಲ್ವ, ಆದರೆ ನಾಗಬಲಿ ಮತ್ತು ನಾಗಪ್ರತಿಷ್ಠಾನ ಇವೆಲ್ಲ ಮಾಡ್ತೀವಲ್ಲ, ರಾಹು ಕೇತುಗಳೆಲ್ಲ ಪೂಜೆ ಇಲ್ಲೂ ಮಾಡ್ತಾ ಇರ್ತಾರಂತ ನನಗೆ ಇಲ್ಲಿ ಬೋರ್ಡಲ್ಲಿ ತೋರಿಸಿದರು. ಬಟ್ ಇಲ್ಲಿ ಪೂಜೆ ಮಾಡ್ತಾರೆ ಯಾರು ಕಾಣಿಸಿಲ್ಲ, ನಾನೇನು ಎನ್ಕ್ವೈರಿ ಮಾಡೋಕೆ ಹೋಗಿಲ್ಲ, ಬಟ್ ಮಾಡ್ತಾರಂತೆ ರಾಹು ಕೇತು ಪೂಜೆಗಳೆಲ್ಲ ಬಂದುಬಿಟ್ಟು ಇಲ್ಲೂ ನೋಡಿ. ಇದು ತುಂಬ ಜನಗಳು ಮಾಡಿಸ್ತಾ ಇದ್ರು, ಬಟ್ ನಾನು ನೋಡಿದಾಗ ಮುಂದುಗಡೆ ಹೋಮ ಅನ್ನೋದನ್ನು ಪ್ರೆಸೆಂಟಿಗೆ ಈ ದೇವ್ರ ಮುಂದುಗಡೆ ಹೋಮ ಅನ್ನೋದನ್ನು ಮಾಡ್ತಾ ಇದ್ರು. ಬಟ್ ಅಲ್ಲಿ ಅವರು ಸೆಕ್ಯೂರಿಟಿ ಇರ್ತಾರಲ್ವ, ಇವಾಗ ಇಲ್ಲೆಲ್ಲ ವೀಡಿಯೋ ಮಾಡಬಾರ್ದು ಆಫ್ ಮಾಡಿ ಅಂತ ಹೇಳಿದ್ರು. ನೋಡಿ, ಅಲ್ಲೇ ಹೋಮ ಮಾಡ್ತಾ ಇದ್ದಿದ್ದು ನಾನು ಅದನ್ನು ಆಫ್ ಮಾಡಿಬಿಟ್ಟು ನಾನು ಮತ್ತೆ ಮಿಕ್ಕಿರೋ ಕಡೆ ವೀಡಿಯೋ ಮಾಡೋಕ್ಕೂ ಟ್ರೈ ಮಾಡಿದೆ. ಇಲ್ಲೇ ಹೋಮಗಳನ್ನೋದನ್ನು ಮಾಡ್ತಾ ಇರ್ತಾರೆ. ನೀವು ಯಾವಾಗಾದ್ರೂ ರಾಹು ಕೇತು ಪೂಜೆ ಮಾಡಬೇಕಂದ್ಕೊಂಡ್ರೆ ಇಲ್ಲಿನೂ ಮಾಡಿಸ್ಬೋದು ಅಂತ ಹೇಳ್ತಾರೆ. ಮತ್ತು ಅಲ್ಲಿಂದ ಮುಗಿಸ್ಕೊಂಡು ಇವಾಗ ನಾವು ಸ್ಟಾರ್ಟಿಂಗಲ್ಲಿ ಎಂಟ್ರೆನ್ಸಲ್ಲಿ ಅಂದರೆ ನಾವು ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆನೇ ಇಲ್ಲೊಂದು ವರದರಾಜ ಸ್ವಾಮಿ ದೇವಾಲಯ, ಇಲ್ಲೊಂದು ಅಂದರೆ ವೆಂಕಟೇಶ್ವರ ಸ್ವಾಮಿ, ಅದೇ ದೇವಸ್ಥಾನಕ್ಕನ್ನು ಸ್ವಲ್ಪ ಮುಂಚೆನೇ ಇದೆ. ಇಲ್ಲಿ ನಾವು ಒಳಗಡೆಗೆ ಹೋದಾಗೂ ಇದು ಭಾಳ ಸುಂದರವಾಗಿದೆ. ಇದು ಪುರಾಣ ಅಂದರೆ ಪುಸ್ತಕಗಳೆಲ್ಲ ತುಂಬ ಬರೆದಿದ್ದಾರೆ ಈ ದೇವಸ್ಥಾನ ಬಗ್ಗೆ ಎಲ್ಲ. ನಾವು ಅದನ್ನು ನೋಡಿ ಕಲಿಯಬೋದು, ನೋಡಿ ತಿಳ್ಕೊಬೋದು, ಓದಿನೂ ತಿಳ್ಕೊಬೋದು. ಆದರೆ ನಮ್ಮ ಉದ್ದೇಶ ಅಷ್ಟೇ, ನೀವು ಇಲ್ಲಿ ವಿಸಿಟ್ ಮಾಡಿದಾಗ ಯಾವ ದೇವಸ್ಥಾನಗಳು ನೋಡ್ಬೋದು ಅನ್ನೋದನ್ನು ನಾವು ತೋರಿಸ್ಕೊಡೋ ಪ್ರಯತ್ನವೇ ನಮ್ಮದು. ಆದರೆ ದೇವರ ಭಕ್ತಿಯಿಂದ ಹೋದರೆ ನಮಗೆಲ್ಲ ಒಳ್ಳೆಯದೇ ಆಗುತ್ತೆ. ನೋಡಿ, ಭಾಳ ಸುಂದರವಾಗಿದೆ. ನಾವು ಒಳಗಡೆಗೆ ಹೋಗಿ ದರ್ಶನ ಅನ್ನೋದು ಮುಗಿಸ್ಕೊ ಬಂದಾಗ ನೋಡಿ, ಫುಲ್ಲು ಒಂದು ರೌಂಡು ಇಲ್ಲಿ ಊರೆಲ್ಲ ಕಾಣಿಪಾಕಮ್ಮೆಲ್ಲ ಈ ರೀತಿ ಇದೆ. ಓಕೆ ಸ್ನೇಹಿತರೆ, ನೋಡಿ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸಿದೆ ಅನ್ನೋದು ನಮಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಶೇರ್ ಮಾಡಿ ವಿಡಿಯೋನ.